ನಮಸ್ಕಾರ, ಹೇಸ ಶೆಟ್ಟಿ ಸಿಜನ್ಗೆ ಸ್ವಾಗತ. ಅನ್ನಕ್ಕೆ, ಮೊಸರನ್ನಕ್ಕೆ, ಚಪಾತಿಗೆ ಅದ್ಭುತವಾದಂತಹ ಮೆಣಸಿನಕಾಯಿ ಉಪ್ಪಿನಕಾಯಿ ಮಾಡೋಕೆ ಹೇಗೆ ನೋಡೋಣ. ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದರೆ ಹೇಸ ಶೆಟ್ಟಿ ಸಿಜನ್ಗೆ ಸಬ್ಸ್ಕ್ರೈಬರ್ ಆಗಿ ನಮಗೆ ಸಪೋರ್ಟ್ ಮಾಡಿ. ನೋಡಿ, ಇವತ್ತು ನಾವು ಸೀಮ್ಲಾ ಮಿರ್ಚಿಯಿಂದ ಉಪ್ಪಿನಕಾಯಿ ಮಾಡೋದು ಹೇಗೆ ನೋಡೋಣ. ಈ ಥರ ಸೀಮ್ಲಾ ಮಿರ್ಚಿನ ತೊಗೊಂಡಿದ್ದೀವಿ, ಇದರಲ್ಲಿ ಅಷ್ಟೊಂದು ಖಾರ ಇರಲ್ಲ. ಇದನ್ನ ಚೆನ್ನಾಗಿ ತೊಳೆದುಬಿಟ್ಟು ಬಟ್ಟೆಯಲ್ಲಿ ಒರೆಸ್ಕೊಂಡು ಒಂದು 10 ನಿಮಿಷಗಳ ಕಾಲ ಬಿಸಿಲಲ್ಲಿ ಇಟ್ಟಿದ್ದೀನಿ. ಇದನ್ನು ಈ ತೊಟ್ಟನ ತಕ್ಕೊಂಡಿದ್ದೀವಿ, ಇಷ್ಟು ಮಾತ್ರ ಇರಬೇಕು ನೋಡಿ. ಎಲ್ಲಾನೂ ಇದೇ ತರ ಮಾಡ್ಕೊಂಡಿದ್ದೀನಿ. ನಂತರ ಇದನ್ನ ನಾಲ್ಕು ಭಾಗವಾಗಿ ಕಟ್ ಮಾಡ್ಕೋಬೇಕಾಗುತ್ತೆ. ಅವಾಗ ಇದಕ್ಕೆ ಉಪ್ಪು ಹುಳಿ ಎಲ್ಲ ಚೆನ್ನಾಗಿ ಸೇರಿಕೊಳ್ಳುತ್ತೆ ಒಳಗಡೆ ನೋಡಿ. ಈ ತರ ಒಂದು ಕಟ್ಟು, ಈ ಕಡೆ ಒಂದು ಕಟ್ಟು. ಇದು ಫುಲ್ ತೆಗಿಬಾರದು ನೋಡಿ, ಈ ತರ ಆಗಬೇಕು. ಇಲ್ಲಿ ಜಾಗ ಹಂಗೆ ಇರಬೇಕು, ಇಷ್ಟು ಮಾತ್ರ ತೆಗಿಬೇಕು. ಇದರಿಂದ ಬೀಜಗಳನ್ನೆಲ್ಲ ಸ್ವಲ್ಪ ತಕ್ಕೊಂಡ್ರೆ ನೀವು ತಿನ್ನುವಾಗ ಈಸಿಯಾಗಿರುತ್ತೆ ನೋಡಿ. ಇದೇ ಥರ ನಾನು ಎಲ್ಲನೂ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಾನು ತೋರಿಸ್ತೀನಿ ನೋಡಿ, ಏನಿಲ್ಲ, ಈ ಕಡೆ ಭಾಗ ಹಾಗೆ ಸ್ವಲ್ಪ ಬಿಟ್ಕೋಬೇಕು, ಇಲ್ಲಿಂದ ಕಟ್ ಮಾಡ್ಕೋಬೇಕು. ನಾಲ್ಕು ಭಾಗವಾಗಿ ಸ್ವಲ್ಪ ಮಧ್ಯದಲ್ಲಿರುವಂತಹ ಬೀಜನ ತಕ್ಕೊಂಬಿಡೋದು ನೋಡಿ. ಎಲ್ಲನೂ ಇದೇ ಥರ ಮಾಡಿ ಇಟ್ಕೊಂಡಿದ್ದೀವಿ. ಈಗ ಇದಕ್ಕೆ ಇನ್ನೇನು ಬೇಕು ನೋಡ್ಕೋಣ. 1/2 kg ಸಿಮ್ಲಾ ಮಿರ್ಚಿ, ಅದಕ್ಕೆ ನೋಡಿ ನಾವು ದೊಡ್ಡದಾಗಿರುವಂತಹ 5 ನಿಂಬೆಹಣ್ಣು ತೊಗೊಂಡಿದ್ವಿ. ಇದನ್ನ ರಸ ತೆಗೆದಿಟ್ಕೋಬೇಕಾಗುತ್ತೆ. 1 ಕಪ್ನಷ್ಟು ಎಣ್ಣೆ ಬೇಕಾಗುತ್ತೆ. ನಾನು ಇಲ್ಲಿ ಶೇಂಗಾ ಎಣ್ಣೆ ಇಟ್ಕೊಂಡಿದ್ದೀನಿ, ನೀವು ಇನ್ನೂ ಸ್ವಲ್ಪ ಜಾಸ್ತಿನೂ ಎಣ್ಣೆ ಹಾಕೋಬಹುದು, 1/2 ಕಪ್ನಷ್ಟು ಹಾಕೋಬಹುದು. ನಂಗೆ ಎಣ್ಣೆ ಸ್ವಲ್ಪ ಕಮ್ಮಿ ಇಷ್ಟ, ಆದ್ರಿಂದ ನಾನು 1 ಕಪ್ ಮಾತ್ರ ಹಾಕೊಂತಾ ಇದ್ದೀನಿ. 1 ಟೇಬಲ್ಸ್ಪೂನ್ ಅಷ್ಟು ಸಾಸಿವೆ ಇದೆ, 1/2 ಟೀಸ್ಪೂನ್ ಅಷ್ಟು ಮೆಂತೆ ಇದೆ, 1/2 ಟೀಸ್ಪೂನ್ ಅಷ್ಟು ಅರಿಶಿಣ, 1 ಕಪ್ನಷ್ಟು ಖಾರ ಇದೆ ನೋಡಿ. ಇದು ಖಾರ ಇಲ್ಲ, ಬ್ಯಾಡಗಿ ಮೆಣಸಿನಕಾಯಿ ತಗೊಂಡು ನಾವು ಪುಡಿ ಮಾಡಿಸಿರುವಂತಹ ಖಾರದ ಪುಡಿ, ಒಳ್ಳೆ ಕಲರ್ ಇರುತ್ತೆ ಅದರಿಂದ ಇದನ್ನ ಬಳಸ್ತಾ ಇದ್ದೀನಿ. 1 ಕಪ್ ಗೋಪುರವಾಗಿ ತಗೋಬಾರ್ದು ನೋಡಿ, ಈ ತರ ಫ್ಲಾಟ್ ಆಗಿರ್ಬೇಕು. 1 ಕಪ್ನಷ್ಟು ಖಾರ ಅಚ್ಚಕಾರದ ಪುಡಿ ಇದೆ. ಉಪ್ಪು ಬಂದು 1/2 ಕಪ್ ಪ್ಲಸ್ 1 ಟೇಬಲ್ಸ್ಪೂನ್ ಅಷ್ಟು ಬೇಕಾಗುತ್ತೆ. ಈಗ ನಾವು ರಸ ತಕ್ಕೊಂಡು ಇಟ್ಕೊಂಡ್ಬಿಡೋಣ. ಜೊತೆಗೆ ಈ ಮೆಂತೆ ಮತ್ತು ಸಾಸಿವೆನ ಹುರಿದ್ಬಿಟ್ಟು ಪುಡಿ ಮಾಡ್ಕೋಬೇಕಾಗುತ್ತೆ. ನಿಮ್ಗೆ ಇಷ್ಟ ಇತ್ತು ಅಂತಂದ್ರೆ 1/2 ಕಪ್ನಷ್ಟು ಬೆಳ್ಳುಳ್ಳಿ ಬಿಡಿಸ್ಬಿಟ್ಟು ಹಾಕೋಬಹುದು. ನಾನು ಬೆಳ್ಳುಳ್ಳಿ ಬಳಸ್ತಾ ಇಲ್ಲ. ಹಂಗೆ 1/2 ಟೀಸ್ಪೂನ್ ಅಷ್ಟು ಮೆಂತೆ ಹಾಕೊಂತ ಇದ್ದೀನಿ. ಮೆಂತೆ ಒಂದ್ ಸ್ವಲ್ಪ ಆದ ನಂತರ ಸಾಸಿವೆ ಹಾಕೋಣ. ಇದನ್ನ ಸಣ್ಣ ಉರಿಲೇ ಸ್ವಲ್ಪ ಹುರ್ಕೋಬೇಕು, ಇಲ್ಲಾಂದ್ರೆ ಕಹಿ ಬಂದ್ಬಿಡುತ್ತೆ ನೋಡಿ. ಸ್ವಲ್ಪ ಹೊಂಬಡಾಗಿ ಬರ್ತಿದ್ದಂಗೆ ನಾವು 1 ಟೇಬಲ್ಸ್ಪೂನ್ ಅಷ್ಟು ಸಾಸಿವೆ ಹಾಕೋಣ. ಇದನ್ನ ಸ್ವಲ್ಪನೇ ಬಿಸಿ ಮಾಡ್ಕೋಣ. ಇದಾಗಿದೆ, ಒಲೆ ಆಫ್ ಮಾಡಿಕೊಂಡು ಸ್ವಲ್ಪ ತಣ್ಣಗಾದ ನಂತರ ಇದನ್ನ ಪುಡಿ ಮಾಡ್ಕೋಬೇಕು ನೋಡಿ. ಒಂದು ಚೆನ್ನಾಗಿ ಒಣಗಿರುವಂತಹ ಪಾತ್ರೆ ತಗೊಂಡಿದ್ವಿ, ಅದಕ್ಕೆ ಈಗಾಗಲೇ ತೊಳೆದು ಒರೆಸ್ಬಿಟ್ಟು ಕಟ್ ಮಾಡಿ ಬೀಜ ತೆಗೆದಿರುವಂತಹ ಸಿಮ್ಲಾ ಮಿರ್ಚಿನ ಹಾಕೋಣ. 1/2 kg ತೊಗೊಂಡಿದ್ವಿ. ನಮಗಿಲ್ಲಿ ಸ್ವಲ್ಪ ಚಿಕ್ಕದಿದ್ರೆ 12 ಬರುತ್ತೆ, ದೊಡ್ಡದಿದ್ರೆ 10 ಬರುತ್ತೆ, 11 ಬರುತ್ತೆ 1/2 kg. ಆ 1/2 kg ಮಿರ್ಚಿ ಹಾಕೊಂಡಿದ್ದೀವಿ, ಅದಕ್ಕೆ ನೋಡಿ 1 ಕಪ್ನಷ್ಟು ಚೆನ್ನಾಗಿ ಬಣ್ಣ ಇರುವಂತಹ ಬ್ಯಾಡಗಿ ಮೆಣಸಿನಕಾಯಿದು ಪುಡಿ ಮಾಡ್ಕೊಂಡಿದ್ವಿ, ಖಾರದ ಪುಡಿ ಹಾಕೋಣ. 1 ಕಪ್ನಷ್ಟು ಬೇಕಾಗುತ್ತೆ ನೋಡಿ. ಅದಕ್ಕೆ 1/2 ಕಪ್ ಪ್ಲಸ್ 1 ಟೇಬಲ್ಸ್ಪೂನ್ ಅಷ್ಟು ಉಪ್ಪಿದೆ. 1/2 ಕಪ್ಗಿಂತ ಸ್ವಲ್ಪ ಕಮ್ಮಿನೇ ಇದೆ, 1/2 ಕಪ್ಗಿಂತ ಸ್ವಲ್ಪ ಜಾಸ್ತಿನೇ ಇದೆ. ಈ ಹಳತಲ್ಲಿ ಹಾಕೊಂಡ್ರೆ ಇದು 1 ವರ್ಷ ಇಟ್ಟರೂ ಹಾಳಾಗಲ್ಲ. ಜೊತೆಗೆ ಕೈ ಒದ್ದೆ ಇರಬಾರ್ದು, ಪಾತ್ರೆ ಒದ್ದೆ ಇರಬಾರ್ದು, ಮೆಣಸಿನಕಾಯಿ ಒದ್ದೆ ಇರಬಾರ್ದು ನೋಡಿ. ಈಗಾಗಲೇ ನಾವು ಹುರ್ಕೊಂಡ್ವಲ್ವ, ಆ ಮೆಂತೆ ಮತ್ತು ಸಾಸಿವೆ ಆ ಪುಡಿನ ಹಾಕೋಣ. 1/2 ಟೀಸ್ಪೂನ್ ಅಷ್ಟು ಅರಿಶಿನ ಹಾಕೊಂತ ಇದ್ದೀವಿ. ಇಲ್ಲಿ ನಿಮಗೆ ಬೆಳ್ಳುಳ್ಳಿ ಇಷ್ಟ ಇದೆ ಅನ್ನೋದಾದ್ರೆ 1/2 ಕಪ್ನಷ್ಟು ಬೆಳ್ಳುಳ್ಳಿನ ಬಿಡಿಸ್ಬಿಟ್ಟು ಹಾಕೋಬಹುದು. ನಾನು ಬೆಳ್ಳುಳ್ಳಿ ಯೂಸ್ ಮಾಡ್ತಾ ಇಲ್ಲ, ಅದರಿಂದ ಬೆಳ್ಳುಳ್ಳಿ ಹಾಕ್ತಾ ಇಲ್ಲ ನಾನು. ಅದಕ್ಕೆ ನೋಡಿ ಅಳತೆಯಲ್ಲಿ 1/2 ಕಪ್ಗಿಂತ ಸ್ವಲ್ಪ ಜಾಸ್ತಿ ನಿಂಬೆ ರಸ ಇದೆ. ಈಗಾಗಲೇ ನಾನು 5 ನಿಂಬೆಹಣ್ಣು ತೋರಿಸಿದ್ನಲ್ವಾ, ಅಷ್ಟು ನಿಂಬೆಹಣ್ಣನ್ನ ರಸ ತೆಕ್ಕೊಂಡು ಬೀಜ ಇಲ್ದೇನೆ ಇಟ್ಕೊಂಡಿದ್ದೀವಿ, ಅದನ್ನ ಇದಕ್ಕೆ ಹಾಕೊಂಡ್ಬಿಡೋಣ. ನಿಮಗೆ ಎಣ್ಣೆ ಇನ್ನೂ ಜಾಸ್ತಿ ಬೇಕು ಅಂತ ಅನ್ನೋದಾದ್ರೆ 1 ಕಪ್ ಪ್ಲಸ್ 1/2 ಕಪ್ನಷ್ಟು ಎಣ್ಣೆ ಹಾಕೋಬಹುದು. ಇದು ನಾನು ಇಲ್ಲಿ ಶೇಂಗಾ ಎಣ್ಣೆನ ಬಳಸ್ತಾ ಇದ್ದೀನಿ. 1 ಕಪ್ ಎಣ್ಣೆನ ಹಾಕೋಣ.
ಸಂಪೂರ್ಣವಾಗಿ ಒಂದು ಕಪ್ ಹಾಕೊಂಡಿದ್ದೀನಿ ನೋಡಿ. ಈ ಹಳತಲ್ಲಿ ಹಾಕೊಂಡ್ರೆ ಒಂದು ವರ್ಷ ಇಟ್ಟರೂ ಇದು ಉಪ್ಪಿನಕಾಯಿ ಹಾಳಾಗಲ್ಲ, ಒಂದು ವರ್ಷ ಇಡಕ್ಕೆ ಆಗೋದೂ ಇಲ್ಲ, ಅಷ್ಟು ಬೇಗ ಖಾಲಿ ಆಗುತ್ತೆ, ರುಚಿ ಇರುತ್ತಲ್ವ. ಇದು ಇದನ್ನ ಚೆನ್ನಾಗಿ ನೋಡಿ, ಕೈಯೆಲ್ಲ ಒದ್ದೆ ಇರಬಾರ್ದು, ಒಣಗಿರಬೇಕು. ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೋಬೇಕು, ಇದರೊಳಗಡೆ ಎಲ್ಲ ಇದು ಸೇರ್ಕೋಬೇಕು ನೋಡಿ. ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ. ಚೆನ್ನಾಗಿ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ. ಇದರೊಳಗಡೆ ಹೋಗೋ ಥರ ಮಾಡಿಕೊಂಡ್ರೆ ಚೆನ್ನಾಗಿ ಹೀರ್ಕೊಂಡು ಚೆನ್ನಾಗಿರುತ್ತೆ. ಇದನ್ನೊಂದು ಗಾಜಿನ ಬೌಲ್ನಲ್ಲೇ ಹಾಕ್ತಾ ಇದ್ದೀನಿ ನಾನು, ಇದು ತೊಗೊಂಡಿದ್ದೀನಿ ನೋಡಿ. ಇದರೊಳಗಡೆ ಇದನ್ನು ಹಾಕಿಡ್ತಾ ಇದ್ದೀನಿ. ನೋಡಿ ಮೆಣಸಿನಕಾಯಿ ಒಳಗಡೆ ಸ್ಟಫ್ ಮಾಡ್ತೀವಲ್ಲ, ಅದ ಥರ ಇದನ್ನ ಸ್ಟಫಿಂಗ್ ಥರ ಮಾಡಿಕೊಂಡು ಇಡಬೇಕಾಗುತ್ತೆ. ಒಳಗಡೆ ಎಲ್ಲ ಚೆನ್ನಾಗಿ ಹೀರ್ಕೊಳ್ಬೇಕು ನಮಗೆ, ಮಸಾಲ ಎಲ್ಲ ಮೆಣಸಿನಕಾಯಿ ಹೀರ್ಕೋಬೇಕು. ಆದ್ರಿಂದ ಸ್ವಲ್ಪ ಒಳಗಡೆ ನೋಡಿರಿ, ಒಳಗಡೆ ಈ ಥರ ಸ್ಟಫ್ ಮಾಡ್ತಾ ಮಾಡ್ತಾ ಮಾಡ್ಕೋಬೇಕಾಗತ್ತೆ. ನಾನಿಲ್ಲಿ ಗಾಜಿನ ಬೌಲಲ್ಲಿ ಇಡ್ತಾ ಇದ್ದೀನಿ. ಇವಾಗ ನಿಮಗೆ ಎಣ್ಣೆ ಗೊತ್ತಾಗಲ್ಲ, ಇದನ್ನ ಹಾಗೆ ಮಾಗೋಕೆ ಬಿಡಬೇಕು, ಒಂದು ಎರಡು ದಿನ ಆದರೂ ಮಾಗಕ್ಕೆ ಬಿಡಬೇಕು. ಎರಡು ಮೂರು ದಿನ ಮಾಗಕ್ಕೆ ಬಿಟ್ಟ ನಂತರ ಗೊತ್ತಾಗತ್ತೆ ನಿಮಗೆ, ಎಣ್ಣೆ ಎಲ್ಲ ಮೇಲೆ ತೆಲ್ಕೊಂಬಂದಿರುತ್ತೆ. ಇದನ್ನಿವಾಗ ಮುಚ್ಚಿಬಿಟ್ಟು ಒಂದು ಮೂರು ದಿನಗಳ ಕಾಲ ಮಾಗೋಕೆ ಬಿಟ್ಕೊಂಡ್ಬಿಡೋಣ. ಮೂರು ದಿನ ನಂತರ ನಾನು ನಿಮಗೆ ಎಣ್ಣೆ ಹೇಗೆ ತೇಲ್ ಬಂದಿರುತ್ತೆ ಅಂತ ತೋರಿಸ್ತೀನಿ. ಜೊತೆಗೆ ಅದೆಲ್ಲ ನೀಟಾಗಿ ಮಾಗಿರುತ್ತೆ, ತುಂಬ ರುಚಿಯಾಗಿರುತ್ತೆ. ಬೆಳ್ಳುಳ್ಳಿ ಹಾಕೊಂಡ್ರೆ ಇನ್ನೂ ಗವ ಜಾಸ್ತಿ ಇರುತ್ತೆ ನೋಡಿ. ಇದು ಬೌಲ್ ಇರುತ್ತಲ್ವ, ಇದಕ್ಕೆ ನೀವು ಅನ್ನನಾದರೂ ಹಾಕೋಬಹುದು, ಅಥವಾ ಈ ಪುರಿ ಇರ್ತವಲ್ಲ ಕಳ್ಳೆ ಪುರಿ ಮಂಡಕ್ಕಿ ಅಂತ ಇರ್ತಾರೆ, ಅದನ್ನಾದರೂ ಹಾಕೋಬಹುದು. ಇದರಲ್ಲಿ ಎಣ್ಣೆ ಇರುತ್ತೆ, ಉಪ್ಪು ಖಾರ ಹುಳಿ ಎಲ್ಲ ಇರುತ್ತೆ, ತುಂಬಾ ರುಚಿಯಾಗಿರುತ್ತೆ. ಇದಕ್ಕೆ ಸ್ವಲ್ಪ ಚಟ್ನಿ ಪುಡಿನೂ ಹಾಕೋಬಹುದು. ಇದನ್ನ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನೋಡಿ, ಮಂಡಕ್ಕಿನ ತಿಂತಾ ಇದ್ರೆ ಆಹಾ ಬಾಯಲ್ಲಿ ಅಷ್ಟು ನೀರು ಉರುತ್ತೆ, ತುಂಬಾ ಚೆನ್ನಾಗಿರುತ್ತೆ, ಗರ್ಗರಿಯಾಗಿರುತ್ತಲ್ವ, ತುಂಬಾ ಟೇಸ್ಟಿಯಾಗಿರುತ್ತೆ. ಇದಕ್ಕೆ ಈರುಳ್ಳಿನ ಬೇಕಿದ್ರೆ ಹಾಕೋಬಹುದು, ಹಾಗೇನೆ ತಿನ್ಕೋಬಹುದು, ಸಖತ್ತಾಗಿರುತ್ತೆ ರೀ. ಮೂರು ದಿನ ನಂತರ ಉಪ್ಪಿನಕಾಯಿ ಹೇಗಿದೆ ಅಂತ ನೋಡೋಣ. ಮೂರು ದಿನ ನಂತರ ಉಪ್ಪಿನಕಾಯಿ ಹೇಗಿದೆ ನೋಡಿ. ನಾವು ಒಂದೇ ಕಪ್ ಎಣ್ಣೆ ಹಾಕಿದ್ವಲ್ಲ, ಅದರಿಂದ ಸೈಡಲ್ಲಿ ಮಾತ್ರ ತೇಲ್ ಬಂದಂಗಿರುತ್ತೆ, ಕಾಣಿಸ್ತಾ ಇದೆಯಾ ನೋಡಿ. ಇದನ್ನೊಂದ್ಸಲ ಚೆನ್ನಾಗಿ ಕಲಸಿದ್ಮೇಲೆ ನೋಡಿ ಎಣ್ಣೆ ಎಲ್ಲ ಯಾವ ಥರ ಬಂದಿದೆ ಅಂತೇಳಿ. ಇನ್ನೂ ಸ್ವಲ್ಪ ನೀವು ಜಾಸ್ತಿ ಹಾಕಿದ್ರೆ ಇನ್ನೂ ಮೇಲೆಲ್ಲ ತೆಲ್ಲಿ ನಿಲ್ತಿರುತ್ತೆ. ರುಚಿಕರವಂತಹ ಈ ಮೆಣಸಿನಕಾಯಿ ಉಪ್ಪಿನಕಾಯಿ ಮಾಡೋದು ಹೇಗೆ ನೋಡಿದ್ದೀರಾ? ನೀವು ಮಾಡಿ ಹೇಗೆ ಬಂತು ಅಂತೇಳಿ ಕಮೆಂಟ್ ಮೂಲಕ ನಮಗೆ ತಿಳಿಸಿ. ವಿಡಿಯೋ ಇಷ್ಟ ಆಯಿತು ಅಂದರೆ ನಿಮ್ಮ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆ ಶೇರ್ ಮಾಡಿ. ಹೆಚ್ಚಿನ ವಿಡಿಯೋಗೋಸ್ಕರ ಎಸ್ ಆರ್ ಶೆಟ್ಟಿ ಚಿತ್ರನಿಗೆ ಸಬ್ಸ್ಕ್ರೈಬರ್ ಆಗಿ ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.